ಹರಿಓಂ, ನನ್ನ ಹೆಸರು ಕೃಷ್ಣ ಪಾಟೀಲ್. ಉಪಾಸನಾ ಸೆಂಟರ್ ನೈಂಗ್ಲಸ್, ತಾಲೂಕು ಚಿಕ್ಕೋಡಿ, ಜಿಲ್ಲಾ ಬೆಳಗಾವ್, ಕರ್ನಾಟಕ. ನಾನು ಬಾಪು ಅವರ ಸಾನ್ನಿಧ್ಯದಲ್ಲಿ ಸುಮಾರು 12 ವರ್ಷ ಆಯಿತು ಇದ್ದೇನೆ. ಬಾಪು ಅವ್ರದ ಇನ್ನೂಸ್ತಕ ಅಂದ್ರೆ ಹಲವಾರು ಅನುಭವ ಬಂದವು. ಅತ್ರಾಗಿಂದ ಒಂದು ಅನುಭವ ಹೇಳಿ ಬರ್ತೀನಿ. 2019 ಮಳೆ ಭಾಳಷ್ಟು ಮಳೆ ಬೀಳ್ತಾಯಿತ್ತು. ಮಳೆ ಬೀಳ್ತಾಯಿತ್ತು ನಮ್ಮದು ಆವಾಗ ಒಂದು ಸ್ವಲ್ಪ ಅಂದ್ರೆ ಹಳೆ ಮನೆ ಇತ್ತು. ಅಂದ್ರೆ ಮನೆ ಇತ್ತು. ನಾ ಒಮ್ಮೆ ಅಂದ್ರೆ ಸಡನ್ಲಿ ನಮ್ಮ ಒಂದು ಸೈಡ್ ಮನೆಯದ ಒಂದು ಸೈಡ್ದ ಗೋಡೆ ಹಸಿಯಾಗಿತ್ತು. ಇದ್ರಲ್ಲಿ ಮಳೆಯಲ್ಲಿ ಹಸಿಯಾಗಿತ್ತು. ಮತ್ತು ನಾವು ಅಂದ್ರೆ ನಮಗೆ ಮಳೆ ಭಾಳ ಬೀಳ್ತಾಯಿತ್ತು. ಹೊರಗೆ ಆ ಕಡೆ ಕಡೆ ಮನೆ ನೋಡೋಕೆ ಜಾಗನೂ ಇಲ್ಲಾಗಿತ್ತು, ಏನಿಲ್ಲ. ಹಂಗಾಯಿತು, ನಾ ಈಗ ಅನ್ನಕತ್ತಿ ಈಗ ಮಳೆ ಹಿಂಗೆ ಚಾಲು ಆಯ್ತು. ಮತ್ತು ಅದು ಗಾಡಿ ಮೊದಲು ಮಂದಿತ್ತು, ಮತ್ತು ಹೆಚ್ಚಾಗಂತ ಆಯ್ತು. ಬಿತ್ತು ಏನಾರ ಆತಂದ್ರೆ ಏನು ಮಾಡೋದ ಅನ್ನಲ್ಲಿ ನಾ ಏನು ಮಾಡಿನಿ, ಬಾಪುಗೆ ಹೇಳಿನಿ. ಮತ್ತು ಅವ್ರದ್ದು ಉದಿ ಆ ಗಾಡಿ ಹಚ್ಚಿನ ಅಂದ್ರೆ ಬಿತ್ ಅಂದ್ರೆ ಈ ಮಳೆರೇ ಸೀಸನ್ ಇದಾಗಲಿ ಅಂತ ದಾಟ್ಲಿ ಅಂತ. ಆನಂತರ ಅದು ಒಂದಿನ ಅದು ಬಿತ್ ಖರೆ ಬಾಪು ಅವರು ಉದಿಂದ ಹಿಂಗೆ ಬಿತ್ತು. ಆ ಗಾಡಿ ಒಳಗೆ ಬೀಳ್ದ ಹೊರಗೆ ಹೊರಗಿನ ಸೈಡ್ ಬಿತ್ತು. ಹೊರಗಿನ ಸೈಡ್ ಬಿತ್ತು ಮತ್ತು ಹೊರಗಿನ ಸೈಡ್ ಬಿತ್ತು ಏನು ಮಾಡೋದು ಏನು ತಿಳಿಯಿಲ್ಲ. ಆವಾಗ ನಮ್ಮ ಬಾಪು ಪರಿವಾರ ಅಂದ್ರೆ ನಮ್ಮ ಉಪಾಸನ ಸೆಂಟರ್ದವರು ನಮ್ಮ ಅಣ್ಣ ಅದ ಇದ್ರು. ಅವರೆಲ್ಲರೂ ಬಂದು ಅದೆಲ್ಲ ಇದು ಮಾಡಿ ಆತ ಅರ್ಧ ಗಾಡಿ ಇತ್ತು, ಅದ್ರ ಮ್ಯಾಗೆಲ್ಲ ಪ್ಲಾಸ್ಟಿಕ್ ತಟ್ಬಿಟ್ಟೆಲ್ಲ ಇದು ನಡ್ದು. ಆ ನಂತರ ಎಲ್ಲರೂ ಹಾಕತ್ರು ಈಗ ಅರ್ಧನೇ ಗಾಡಿ ನಿಂತೈತಿ. ಅದು ಮತ್ತೆ ಮಳೆ ಚಾಲು ಆಗಿತ್ತು, ಏನರ ಮತ್ತೆ ಬೀಳ್ತು. ಮತ್ತು ನೀವು ಬೇರೆ ಕಡೆ ಇಲ್ಲರಿ, ಮನೆ ನೋಡ್ರಿ. ಮನೆ ನೋಡಕ್ಕೆ ಹೋದ್ರು ಮನೆಯಲ್ಲಿ ಸಿಗಲಿಲ್ಲ. ಬಟ್ ನಮ್ಮ ಬಾಪು ಅವರು ಇದು ಮಾಡ್ರಿ ಅಂದ್ರೆ ನಮ್ಮ ಬಾಪು ಪರಿವಾರದವ್ರದ್ದು ನಾವು ಮನೆ ಸಿಗ್ತೇವೆ. ಬಾಪು ಪರಿವಾರ ಅನ್ಕೋತ ಬಾಪು ಅಲ್ಲಿ ಮೊದಲೇ ಅವ್ರ ಬಾಪುಂದೆಲ್ಲ ಅಂದ್ರೆ ಸ್ಥಾನ ನಿವಾಸ ಎಲ್ಲ ಆಗಿತ್ತು. ಅವ್ರದ್ದು ಮನೆ ಸಿಕ್ಕಿತ್ತು ನನಗೆ, ಅವ್ರದ್ದು ಮನೆ ಸಿಕ್ಕಿತ್ತು. ಅವ್ರದ್ದು ಅಲ್ಲೇ ಒಂದು 2 ವರ್ಷ ಅವರು ಅದ ಮನೆಯಲ್ಲಿ ಇತ್ತ. ನಮ್ಮದು ಹೊಸ ಮನೆಯೂ ಕಟ್ಟಕ್ಕೆ ಚಾಲು ಆಯ್ತು, ಹೊಸ ಮನೆಯೂ ಆಯ್ತು. ಅಂದ್ರೆ ಬಾಪು ಅವ್ರದ ಊದೇ ಆಗಲಿ, ಅವರ ಅಂದ್ರೆ ಅವ್ರ ಉಪಾಸನ ಮಾಡೋದ, ಅವರ ಮಂತ್ರ ಗಜರ, ಅವ್ರದ ಏನು ನಾಮಸ್ಮರಣ, ಯಾವುದು ಅಂದ್ರೆ ಮನುಷ್ಯ ಯಾವ ಇತ್ರಾಗ ಅಂದ್ರೆ ಬಾಪು ಯಾವ ರೂಪದಾಗ ಬರ್ತಾರೆ ಹೇಳಕ್ ಬರಂಗಿಲ್ಲ. ಅವ್ರು ಹೇಳಿನಿ ಅವಾಗ ಅದು ಗಾಡಿ ಒಳಗೆ ಬೀಳೋದ ಹೊರಗೆ ಬಿತ್ತು. ಅದೇ ಇತ್ರಾಗ ಅವ್ರದ ಬಾಪು ಪರಿಯೋದ ಅವ್ರದ ಮನೆ ಸಿಕ್ತು. ನಾವು ಅಲ್ಲೇ ನಿಂತು ನಮ್ಮ ಮನೆನೂ ಆಯ್ತು, ಎಲ್ಲ ಹೋದ. ಯಾಕಂದ್ರೆ ಈ ಬಾಪು ಇತ್ತಾನ ಅಂತ ಎಲ್ಲ ಆಯ್ತು. ಹರಿ ಓಂ ಶ್ರೀರಾಮ್ ಅಂಬದ್ನಿ.